ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಬಾಳ ಪಯಣ ಮುಗಿಸಿದ ಇತಿಶ್ರೀ, ಬಾರದ ಲೋಕಕ್ಕೆ ತೆರಳಿದ ಪೇಜಾವರ ಶ್ರೀ ಶ್ರೀಗಳ ನೆನೆದು ಸಂತಾಪ ಸೂಚಿಸಿದ ರಾಜಕೀಯ ಗಣ್ಯರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಡಗೀತೆಯ ಕರ್ತೃ ರಾಷ್ಟ್ರಕವಿ ಕುವೆಂಪುವರ 115ನೇ ಜನ್ಮದಿನಾಚರಣೆ ಇಂಡಿ ತಾಲೂಕಿನ ಗೋರ್ನಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ. ಅಂಗನವಾಡಿ ಕೇಂದ್ರದ ಆಹಾರ ಸಾಮಗ್ರಿಗಳನ್ನು ಕದ್ದೊಯ್ದ ಟೀಚರಮ್ಮ, ಆಹಾರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದ ಗ್ರಾಮಸ್ಥರು. ಕುಡಲ್ಗಿ ತಾಲೂಕು ಈಚಿನ ಬೊಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಘಟನೆ. ಪೇಜಾವರ ಶ್ರೀಗಳು ಕೃಷ್ಣೈಕ್ಯರಾದ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಸಮಾಜ ಹಾಗೂ ಪೇಜಾವರ ಶ್ರೀಗಳ ಅಭಿಮಾನಿ ಬಳಗದಿಂದ ಪೇಜಾವರ ಶ್ರೀಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪೇಜಾವರ ಶ್ರೀಗಳ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬ್ರಾಹ್ಮಣ ಸಮಾಜ ಹಾಗೂ ಪೇಜಾವರ ಶ್ರೀಗಳ ಅಭಿಮಾನಿ ಬಳಗದಿಂದ ಪೇಜಾವರ ಶ್ರೀಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಹಿಂದೂ ಧರ್ಮದಯತಿ ನಮ್ಮ ನಾಡು ದೇಶ ಕಂಡ ಶ್ರೇಷ್ಠ ಯೋಗಿ, ಸುಮಾರು 80ಕ್ಕೂ ಹೆಚ್ಚು ವರ್ಷಗಳ ಕಾಲ ಸನ್ಯಾಸ ದೀಕ್ಷೆಯಲ್ಲಿದ್ದು ಅಮೋಘ ಸಾಧನೆ ಮಾಡಿದ ಯತಿಶ್ರೇಷ್ಠರಲ್ಲಿ ಒಬ್ಬರಾದ ಪೇಜಾವರ ಶ್ರೀಗಳು ಇನ್ನಿಲ್ಲ. ನಾವು ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇವೆ. ಕಲಬುರಗಿ ನಗರದಲ್ಲಿ ಶ್ರೀಗಳ ಭಕ್ತಾದಿಗಳು ಬಹಳ ಜನರು ಇದ್ದಾರೆ. ಅವರ ಪರವಾಗಿ ನಾವು ಶ್ರೀಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರು ತಿಳಿಸಿದ್ದಾರೆ. ಉಡುಪಿಯ ಪೇಜಾವರ ಶ್ರೀಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಹೇಳಿ ಗೊತ್ತಾದ ತಕ್ಷಣ ಸಾವಿರಾರು ಲಕ್ಷಾಂತರು ಮತ್ತು ಬಹಳಷ್ಟು ಭಕ್ತರಿಗೆ ಇವತ್ತು ಮನಸ್ಸಿಗೆ ನೋವನ್ನು ಆಗಿದೆ. ಪೇಜಾವರ ಶ್ರೀಗಳು ಇವತ್ತು ನಾವು ಉಡುಪಿಗೆ ಹೋಗಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡಲಿಕ್ಕೆ ನಾವು ಉಡುಪಿಗೆ ಹೋಗಬೇಕಾಗ್ತಿತ್ತು. ಆದರೆ ಪೇಜಾವರ ಶ್ರೀಗಳಿಗೆ ನೋಡಿದರೆ ನಾವು ಆ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಂಡಿದ್ದೇವೆ ಅಂತನ್ನುವ ಭಕ್ತಿಯನ್ನು ನಮಗೆ ನೋಡಲಿಕ್ಕೆ ಸಿಕ್ತಿತ್ತು. ಅಷ್ಟೊಂದು ಶಕ್ತಿಶಾಲಿಯಾಗಿ ಅಷ್ಟೊಂದು ಭಕ್ತಿಯಿಂದ ಇವತ್ತು ಪೇಜಾವರ ಸ್ವಾಮಿಗಳಿಗೆ ನಾವು ನೋಡಿದಾಗ ನಮಗೆ ಆ ಒಂದು ಭಾವನೆ ಇವತ್ತು ಎಲ್ಲ ಭಕ್ತರಲ್ಲಿ ಮೂಡಿಬರ್ತಿತ್ತು. ನಿಜಕ್ಕೂ ಅವರನ್ನು ಕಳ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಒಂದು ಅನಾಥ ಸ್ಥಿತಿಯಲ್ಲಿ ನಾವು ಆಗಿದ್ದೇವೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ವಿಶೇಷವಾಗಿ ಕಲಬುರಗಿ ಮೇಲೆ, ನಮ್ಮ ಜಿಲ್ಲೆ ಮೇಲೆ ಭಾಳಷ್ಟು ಕಳಕಳಿ ಮತ್ತು ಭಾಳಷ್ಟು ಕಾಳಜಿಯನ್ನು ಇಟ್ಕೊಂಡಂಥವ್ರು. ನಮ್ಮ ಕಲಬುರಗಿಯಲ್ಲಿ ಹಿಂದೆ ಇಲ್ಲಿ ಶ್ರೀಕೃಷ್ಣನ ದೇವಸ್ಥಾನವನ್ನು ಮಾಡಿ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಹಾಸ್ಟೆಲನ್ನು ಪ್ರಾರಂಭ ಮಾಡಿದಂಥವ್ರು ಪೇಜಾವರ ಸ್ವಾಮಿಗಳು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ MS ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪೇಜಾವರ ಶ್ರೀಗಳ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿದ್ದ ವಿದ್ಯಾ ಕಣ್ವ ವಿರಾಜ ತೀರ್ಥರು ಶ್ರೀಗಳ ಅಗಲಿಕೆಯಿಂದ ಯಾದಗಿರಿಯಲ್ಲಿ ಕಮ್ಮನೆ ಮಿಡಿದಿದ್ದಾರೆ. ವಿಶ್ವೇಶ್ವರ ತೀರ್ಥರನ್ನು ಕಳೆದುಕೊಂಡು ದೇಶ ಬಡವಾಗಿದೆ. ಈಗ ಅವರು ನಮ್ಮ ಜೊತೆ ಇಲ್ಲ. ಅವರ ತಪಸ್ವಿಗಳು ಮನೋ ಇಂದ್ರಿಯ ಮೂಲಕ ಶ್ರೀಗಳು ನಮ್ಮ ಜೊತೆ ಇದ್ದಾರೆ ಎಂದು ಕಣ್ವ ಮಠದ ಪೀಠಾಧಿಪತಿ ವಿದ್ಯಾ ಕಣ್ವ ವಿರಾಜ ತೀರ್ಥ ಸ್ವಾಮೀಜಿ ಹೇಳಿದರು. ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಹುಣಸೇಹಳ್ಳಿ ಕಣ್ವ ಮಠದಲ್ಲಿ ಅವರು ಮಾತನಾಡಿದ್ದು, ನಮ್ಮ ತಂದೆ ತಾಯಿಯರು ಪೇಜಾವರ ಶ್ರೀಗಳಲ್ಲಿ ನನ್ನನ್ನ ವೇದ ಅಧ್ಯಯನ ಮಾಡಲು ಬಿಟ್ಟಿದ್ರು. ಅವರು ಮನಸ್ಸಿನಿಂದ ನನ್ನನ್ನು ಸ್ವೀಕಾರ ಮಾಡಿದರು. ನನ್ನನ್ನು ಅವರು ಮಾನಸ ಪುತ್ರನಂತೆ ನೋಡಿಕೊಳ್ಳುತ್ತಿದ್ದರು. ಸಮಾಜದ ಎಲ್ಲರನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುತ್ತಿದ್ದರು. ಯಾರಿಗೂ ಬೇಸರವಾಗದಂತೆ ನೋವಾಗದಂತೆ ನೋಡಿಕೊಳ್ಳುತ್ತಿದ್ದರು. ನನಗೆ ಕಣ್ವ ಮಠದ ಕೀರ್ತಿ ಮುಂದುವರಿಸಿಕೊಂಡು ಹೋಗಬೇಕೆಂದು ಕಿವಿಮಾತು ಹೇಳಿದರು. ಹೇಳಬೇಕು ಅಂತಂದ್ರೆ ಇದಕ್ಕೆ ಕೊನೆ ಇಲ್ಲ, ಕೊನೆ ಇಲ್ಲ. ಅವ್ರು ಕೊನೆ ಮಾಡುವವರೇ ಅಲ್ಲ. ಯಾವುದೇ ಆದ್ರೂ ಕೂಡ ಕೊನೆ ಯಾರು ಮಾಡ್ತಾರ ಅಂತಂದ್ರೆ ನಾವು ಹೋದ್ಮೇಲೇನೆ ಅದು ಕೊನೆ, ಅದು ಕೊನೆ ಅಂತ ಒಂದು ಶಾಶ್ವತವಾದ ನೆಲೆಯನ್ನು ಕೊಡತಕ್ಕಂತ ವಿಶ್ವೇಶ್ವರ. ಕೊನೆಯದಾಗಿ ಅವ್ರು ಹೇಳಬೇಕು, ನಾವು ಹೇಳಬೇಕು ಅಂತ ಇಷ್ಟಪಟ್ಟಿದ್ರು. ಅವರಿಗೆ ಯಾವುದು ಕೊನೆ ಅಲ್ಲ. ಅವ್ರು ಪ್ರಾರಂಭ ಮಾಡಿದ್ದು ಆ ವ್ಯಕ್ತಿ ಇರೋವರೆಗೂ ಆ ಕೊನೆ ಅಂತಕ್ಕಂಥದ್ದು ಇರಬೇಕು. ಅವನು ಹೋದ್ಮೇಲೇನೆ ಅದು ಕೊನೆ ಆಗ್ಬೇಕು. ಆದರೂ ಕೂಡ ಇವತ್ತಿನ ದಿವಸ ಅವರು ಹೋಗಿದ್ದಾರೆ ಅಂತ ಕೊನೆ ಮಾಡಿ ಹೋಗಲಿಲ್ಲ, ಕೊಟ್ಟು ಹೋಗಿದ್ದಾರೆ. ಕೊಟ್ಟು ಹೋಗುವುದರ ಮೂಲಕ ನಮ್ಮ ಹೋಗುವ ನಂತರ ನಮಗೆ ಅದು ಕೊನೆ ಆಗ್ತದೆ ಅಂತ ಒಂದು ವ್ಯವಸ್ಥೆ ಮಾಡಿ ಹೋಗಿರ್ತಕ್ಕಂಥ ವಿಶ್ವೇಶ್ವರ. ಅರ್ಥ ಆಯ್ತಲ್ಲ, ನಾವು ಕೊನೆ ಅಂತಕ್ಕಂಥದ್ದು ಅವರಿಗಲ್ಲ, ಕೊನೆ ಅಂತಕ್ಕಂಥದ್ದು ನಮಗೆ. ಆ ರೀತಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಪರಿಪೂರ್ಣತೆ ಆಗಿರ್ತಕ್ಕಂಥದ್ದು ವಿಶ್ವೇಶ್ವರ. ಆ ಪರಿಪೂರ್ಣತೆ ನಮಗೆ ಕೊಟ್ಟು ಆ ಪರಿಪೂರ್ಣತೆ ಕೊನೆ ಯಾವಾಗ ಅಂದ್ರೆ ನಾವು ಹೋದ್ಮೇಲೆ ಅದು ಕೊನೆ.
ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಕಲಬುರಗಿ 20ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ January 1 ಸಾಯಂಕಾಲ 5 ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ನರೇಂದ್ರ ಬಡಶೇಷಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಕಲಬುರಗಿಯ 20ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವೈದ್ಯ ವಿದ್ಯಾರ್ಥಿ ವೇತನದ ವಿತರಣೆ ಕಾರ್ಯಕ್ರಮವನ್ನು January 1 ಸಾಯಂಕಾಲ 5 ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮಕ್ಕಳ ರೋಗ ಚಿಕಿತ್ಸಾ ತಜ್ಞರು ಡಾಕ್ಟರ್ ಲಕ್ಷ್ಮಣ್ ಎಚ್ ಬಿದ್ರಿ, ವೈದ್ಯಕೀಯ ಲೇಖಕರು ಎಚ್ ಎಲ್ ಚಲುವ ರಾಜು ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ನರೇಂದ್ರ ಬಡಶೇಷಿ ಅವರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜೊತೆಗೆ ಉಳಿತಕ್ಕಂಥದ್ದು ಮಾಡ್ತದೆ. ಆ ವಿದ್ಯಾರ್ಥಿಗಳಿಗೆ ಕಲಬುರಗಿಗೆ ಬರೋದು ಹೋಗೋದು ಖರ್ಚನ್ನು ಕೊಡ್ತೀವಿ, ವಸತಿಯನ್ನು ಅವಲಂಬ ಮಾಡ್ತಾ ಇದ್ದೀವಿ, ಅವರಿಗೆ ಊಟೋಪಚಾರವನ್ನು ಸಹಿತ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ನಾವು ಏನೇ ಕಿಂಚಿತವಾಗಿ ಮಾಡಿದ್ರೂ ಸಹಿತ ನಮ್ಮನ್ನು ನಾವು ವೈಭವೀಕರಣ ಮಾಡಿಕೊಳ್ಳಿಕ್ಕೆ ಮಾಧ್ಯಮದ ನಿಮ್ಮ ಒಂದು ಬೆನ್ನು ತಟ್ಟತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಸ್ವಲ್ಪ ಮಾಡಿದ್ರೂ ಸಹಿತ ಒಂದು ನೆಮ್ಮದಿ ತಮ್ಮ ಮಾಧ್ಯಮಗಳ ಮುಖಾಂತರ ನಮಗೆ ಒಂದು ಆಶಾದಾಯಕ ಇನ್ನೂ ಒಂದು ಹುಮ್ಮಸ್ಸು ತಂದಿದೆ. ಸೊ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ 1ನೇ ತಾರೀಕು ಸಾಯಂಕಾಲ 5 ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಜೊತೆಗೆ ಅದು ಡಾಕ್ಟರ್ ಪಿ ಎಸ್ ಶಂಕರ್ ಆಗಿರ್ಬೋದು, ಡಾಕ್ಟರ್ ಪಿ ಎಂ ಬಿರಾದರ್ ಆಗಿರ್ಬೋದು, ವೀರಭದ್ರ ಸರ್ ಆಗಿದ್ದರು, ಅವರೆಲ್ಲರೊಬ್ಬ ನಮ್ಮ MR ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಒಂದು ಅಪಾರವಾಗಿರತಕ್ಕಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಬಡವರಿಗೆ, ಬಡತನಕ್ಕೆ ಸಂಬಂಧಪಟ್ಟವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸೇವೆ ಮಾಡಿರ್ತಕ್ಕಂಥವರನ್ನು ಈ ಸಲ ನಾವು ಕರೆದಿರತಕ್ಕಂಥದ್ದು ಒಂದು ಆ ಇಂದಿನ ಒಂದು 20ನೇ ವರ್ಷದ ಪ್ರಾಮುಖ್ಯತೆ ಅಂತಂದರೆ ಪ್ರತಿ ವರ್ಷ 4-5 ಅಲ್ಲಿ ಇರ್ತಿದ್ದು ಈ ಸಲ 10 ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಎಷ್ಟು ಅಫಿಲಿಯೇಟೆಡ್ ಅಲೋಪತಿಕ್ ಮೆಡಿಕಲ್ ಕಾಲೇಜಸ್ ಅವ ಅವು ಎಲ್ಲವುಗಳಿಗೆ ಒಂದು ಪ್ಯಾಂಪ್ಲೇಟನ್ನು ಮಾಡಿ ಒಂದು ಪೋಸ್ಟರನ್ನು ಹಾಕಿ ಆ ಪೋಸ್ಟರ್ನಲ್ಲಿ ಪ್ರೀ ಕಂಡೀಷನ್ ಹಾಕಿ ನಾವು ಕಳಿಸಿದಾಗ ಸುಮಾರು ನಮಗೇನಿಲ್ಲ ಅಂದರೆ 65-70 ಅಪ್ಲಿಕೇಶನ್ ಬಂದು ದೂರವಾಣಿಯ ಮುಖಾಂತರ ಹಲವಾರು ಸಲಹೆಗಳನ್ನು ಕೇಳಿದರು. ಬಟ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಏನಂದರೆ MBBS ಸೆಕೆಂಡ್ ಇಯರ್ ಓದೋರಿಗೆ ಯಾಕೆ ಕೊಡೋದಿಲ್ಲ, BDSಗೆ ಯಾಕೆ ಕೊಡೋದಿಲ್ಲ, ಹೋಮಿಯೋಪತಿಗೆ ಯಾಕಿಲ್ಲ ಅಂತ. ಬಟ್ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಮೊದಲಿಂದ ಅಂತಂದರೆ ಕೇವಲ ಅಲೋಪತಿಗೆ ಒಂದು ಸೀಮಿತವಾಗಿರೋದ್ರಿಂದ ಬಹುಶಃ ಬರುವ ದಿನಗಳಲ್ಲಿ ಇದರ ವ್ಯಾಪ್ತಿ ಹೆಚ್ಚು ಮಾಡತಕ್ಕಂಥ ಒಂದು ಚಿಂತನೆ ನಡೆದಿದೆ ಅಂತಕ್ಕಂಥದ್ದು ಒಂದು ಆಶಾಕಿರಣ. ಈ ಒಂದು ಸಮಾರಂಭದಲ್ಲಿ ನಾವೇನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದು ಕ್ಯಾಟಗರಿ ಅನ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಅನ್ಬೋದು, ಯಾವುದೂ ನೋಡಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ಅಪ್ಲಿಕೇಶನ್ ಹಾಕ್ತಾರೆ ಒಂದು ಫಾರ್ಮ್ಯಾಟ್ನಲ್ಲಿ ಒಂದು 200-300 ಶಬ್ದಗಳಲ್ಲಿ ಕನ್ನಡದಲ್ಲಿ ಆಗಲಿ ಇಂಗ್ಲೀಷ್ನಲ್ಲಿ ಆಗಲಿ ಅವ್ರ ಮಾತೃಭಾಷೆಯಲ್ಲಾಗಲಿ ತಮ್ಮ ಪರಿಸರ, ತಮ್ಮ ತಂದೆ ತಾಯಿಯ ಬಡತನ, ಎಷ್ಟು ಕಷ್ಟದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಬರೀಬೇಕು. ಸರ್ ಅವರು ಈ 45-50 ಅಪ್ಲಿಕೇಶನನ್ನು ಮಾರ್ಕ್ಸ್ ನೋಡೋದಕ್ಕಿಂತ ಮುಂಚೆ ಅದು ಹಿಂದ್ಗಡೆ ಅವರು ಬರೆದಿರ್ತಕ್ಕಂಥದ್ದು ಹಿನ್ನೆಲೆಯನ್ನು ನೋಡಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಸೊ ಅವೆಲ್ಲವೂ ಆಯ್ಕೆ ಮಾಡಿಕೊಂಡಾಗೂ ಸಹಿತ ಸಾಮಾನ್ಯವಾಗಿ ನೀವು ಲಿಸ್ಟ್ ನೋಡಿದಾಗ ಎಲ್ಲರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಜಿಮ್ಸು, ಬೆಂಗಳೂರು, ಬಿಮ್ಸು ಮತ್ತು ಮಂಗಳೂರಿನಲ್ಲಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಕ್ಕಂಥವ್ರು ಎಲ್ಲರೂ ಅಂಕಗಳು ಬಹುಶಃ ನನಗನ್ನಿಸಿದ ಎಲ್ಲರೂ 95-98 ಮೇಲೆ ಇದೆ, ನೀಟ್ನಲ್ಲಿ ಹೈಯೆಸ್ಟ್ ರ್ಯಾಂಕ್ ಅದ. ಡಾಕ್ಟರ್ ಪಿ ಎಂ ಬಿರಾದರ್, ಡಾಕ್ಟರ್ ಎಸ್ ಎ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪೇಜಾವರ ಶ್ರೀಗಳ ವಿಧಿವಶರಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಸಂತಾಪ ಸೂಚಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪೇಜಾವರ ಶ್ರೀಗಳ ಅಗಲಿಕೆಯಿಂದ ಬಹುದೊಡ್ಡ ದೇಶಕ್ಕೆ ನಷ್ಟವಾಗಿದೆ. ಶ್ರೀಗಳು ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯಾಗಿದ್ರು. ಹಿಂದೂ ಸಮಾಜಕ್ಕೆ ಯಾವುದೇ ಧಕ್ಕೆ ಆದರೆ ಅವರು ಅದರ ವಿರುದ್ಧ ಧ್ವನಿ ಎತ್ತುವ ಮೂಲಕ ಪ್ರಾಶಸ್ತ್ಯ ನೀಡುತ್ತಿದ್ದರು. ಅವರ ಅಗಲಿಕೆ ಹಿಂದೂ ಸಮಾಜಕ್ಕೆ, ದೇಶಕ್ಕೆ ತುಂಬಲಾರದ ನಷ್ಟ ತಂದಿದೆ. ದೇಶದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶಕರಾಗಿದ್ರು. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅವರು ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದುಕೊಂಡು ಹೋಗಬೇಕು ಎಂದು ಹೇಳಿದರು. ಭಕ್ತರಿಗೆ ಅವರ ಅಗಲಿಕೆಯ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ. ಹುಬ್ಬಳ್ಳಿಗೂ ಶ್ರೀಗಳಿಗೂ ಸಾಕಷ್ಟು ನಂಟು ಇತ್ತು. ಹುಬ್ಬಳ್ಳಿಯಲ್ಲಿಯೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದು ನನ್ನ ಸೌಭಾಗ್ಯ ಎಂದು ನೆನೆದರು. ಹುಬ್ಬಳ್ಳಿಗೂ ಅವರಿಗೂ ಅತ್ಯಂತ ಅವಿನಾಭಾವ ಸಂಬಂಧವಿತ್ತು. ಹೀಗಾಗಿ ಅವರ ಭಕ್ತರಿಗೆ ನೋವು ಭರಿಸುವ ಶಕ್ತಿ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಉಂಕು ಡೊಂಕುಗಳನ್ನು ತಿದ್ದುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಎಲ್ಲೇ ಲೋಪದೋಷಗಳಿದ್ರೆ ಅದನ್ನು ಸರಿ ಮಾಡಬೇಕು, ಅದರ ಮುಖಾಂತರ ಸಮಾಜ ಸುಧಾರಣೆ ಆಗಬೇಕು ಅನ್ನುವಂಥ ಒಂದು ಕಳಕಳಿ ಯಾವಾಗಲೂ ಶ್ರೀಗಳು ವ್ಯಕ್ತಪಡಿಸಿದರು. ಮತ್ತು ಈ ಸ್ಪರ್ಶ ಅಸ್ಪೃಶ್ಯತೆ, ಈ ಅಸ್ಪೃಶ್ಯತೆ ಹೋಗಬೇಕು, ಎಲ್ಲರೂ ಸಮಾನರಾಗಿ ಬಾಳಬೇಕು, ಎಲ್ಲರೂ ಒಂದು, ಎಲ್ಲ ವರ್ಗದ ಎಲ್ಲ ಜಾತಿ ಜನಾಂಗ ಒಂದು ಅನ್ನುವಂಥ ಒಂದು ಕಳಕಳಿಯನ್ನು ಮತ್ತು ಅದನ್ನು ನಿಜವಾಗಿ ಅನುಷ್ಠಾನ ಮಾಡುವ ಮುಖಾಂತರ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಶ್ರೀಗಳವರು ಮಾಡಿದರು.
ಹೀಗಾಗಿ ಒಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಒಂದು ಆದರ್ಶ ಸ್ವಾಮಿಗಳು ಹೇಗಿರಬೇಕು ಅನ್ನುವಂಥದ್ದು, ನಿಜವಾದಂಥ ಸ್ವಾಮಿಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಅವರ ಅಗಲಿಕೆಯ ದುಃಖ ಬಹುಶಃ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ದೊಡ್ಡದಾದಂಥ ಒಂದು ವೇದನೆ ತಂದಿದೆ. ಆ ಅಗಲಿಕೆ ದುಃಖವನ್ನು ಬರೆಸುವಂಥ ಕೆಲಸ ಇವತ್ತು ದೇವರು ದಯಪಾಲಿಸಲಿ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ಅವರ ಒಂದು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇದೆ ಅದರಲ್ಲಿ ನಾವೆಲ್ಲ ನಡೆಯೋಣ ಅನ್ನುವಂಥದ್ದನ್ನು ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಹುಬ್ಬಳ್ಳಿಯಲ್ಲಿಂತೂ ಲಕ್ಷಾಂತರ ಜನ ಭಕ್ತರಿಲ್ಲಿದ್ದಾರೆ ಮತ್ತು ಅವರು ಹುಬ್ಬಳ್ಳಿಗೆ ಬಂದಾಗ ಯಾವಾಗಲೂ ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ ಮತ್ತು ಅವರು ನೆನಪು ಮಾಡ್ಕೊತಾ ಇದ್ದರು. ಇಲ್ಲಿ ಬಂದಾಗ ಒಮ್ಮೆ ನಾನು ಕೇಳ್ತಾ ಇದ್ದರು ಮತ್ತು ಇತ್ತೀಚೆಗೆ ಒಂದೆರಡು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯಲ್ಲಿ, ಇಲ್ಲೇ ಬಹುಶಃ ಕೊನೆಯ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆದಿದ್ದು, ಇತ್ತೀಚೆಗೆ ಆ ಒಂದು ಜಮಖಾನ ಮೈದಾನದಲ್ಲಿ ಅಲ್ಲೇನೋ ಒಂದು ದೊಡ್ಡದಾದಂಥ ಒಂದು ಕೋಸ್ಟಲ್ ಬೆಲ್ಟ್ ಅಲ್ಲಿಯ ಜನರ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಅವರು ಭಾಗವಹಿಸಿದರು. ಅವ್ರ ಜೊತೆ ನಾನು ಆ ಕಾರ್ಯಕ್ರಮ ಭಾಗವಹಿಸಿದ್ದು ನನ್ನ ಸೌಭಾಗ್ಯ. ಅದು ಹುಬ್ಬಳ್ಳಿಯ ಒಂದು ಅಂತಿಮ ಕೊನೆಯ ಭೇಟಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಹಿಂದೆ ಹಲವಾರು ಸಾರಿ ಬಂದು ಹೋಗಿದ್ದಾರೆ ಅವರು. ಹುಬ್ಬಳ್ಳಿಗೆ ಭಾಳ ಒಂದು ಆತ್ಮೀಯ ಸಂಬಂಧ ಮತ್ತು ಇಲ್ಲಿ ಅವ್ರ ಶಿಷ್ಯರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿದ್ದಾರೆ. ಹೀಗಾಗಿ ಅವರ ಅಗಲಿಕೆ ಏನಿದೆಲ್ಲ ಎಲ್ಲರಿಗೂ ಒಂದು ದೊಡ್ಡ ಭಾಳ ದುಃಖ ತಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರ್ನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರ್ನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ಕುವೆಂಪು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ನಾಟಕಕಾರ, ವಿಮರ್ಶಕ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ನಾಡಗೀತೆಯ ಕರ್ತೃ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನ ಶಿಕ್ಷಕ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳೊಡನೆ ಬಹು ಸುಂದರವಾಗಿ ಆಚರಣೆ ಮಾಡಲಾಯಿತು. ಕುವೆಂಪುರವರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಾಕವಿ ಕುವೆಂಪುರವರು ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಸುಮಾರು 63ಕ್ಕಿಂತ ಅಧಿಕ ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಭಾರತೀಯ ಕ್ಷೇತ್ರದಲ್ಲಿ ಹಾಗೂ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಡಮಾಡಿದ್ದಾರೆ. ಅಂಥ ಒಬ್ಬ ವಿಶ್ವ ಮಾನವನನ್ನು ಇವತ್ತು ಸ್ಮರಿಸತಕ್ಕಂಥ ದಿನ. ಹೇಗೆ ದರಾ ಬೇಂದ್ರೆಯವರು ಕುವೆಂಪುರವರನ್ನು ಯುಗದ ಕವಿ, ಜಗದ ಕವಿ ಎಂದು ಹೇಳಿದ್ದಾರೋ ಹಾಗೆ ಇವತ್ತಿಗೂ ಕೂಡ ಎಂದೆಂದಿಗೂ ಕೂಡ ಎಂದು ಈ ಕನ್ನಡ ನಾಡು ಸ್ಥಿರಸ್ಥಾಯಿಯಾಗಿರ್ತದೋ ಅಲ್ಲಿವರೆಗೂ ಕೂಡ ಕುವೆಂಪುರವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೂ ಸರ್ವ ಕನ್ನಡಿಗರ ಹೃದಯದಲ್ಲಿ ಅಜರಾಮರಾಗಿರ್ತಾರೆ ಅಂತ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಬಿಎಸ್ ತಳವಾರ್ ಹಾಗೂ ಸಹ ಶಿಕ್ಷಕರಾದ ಹೆಚ್ಐ ಹಟ್ಟಿ, ಜಿಎಸ್ ಮಾದರ್, ಎಂಕೆ ಕೊರಬ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಉಡುಪಿ ಕೃಷ್ಣ ಮಠದ ಪೇಜಾವರ ಶ್ರೀಗಳ ನಿಧನ ನಾಡಿಗೆ ನೋವನ್ನ ತಂದಿದೆ, ರಾಜ್ಯ ಹಾಗೂ ದೇಶಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶ್ರೀಗಳು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಮಠಾಧೀಶರಿಗೆ ಮಾರ್ಗದರ್ಶಕರಾಗಿದ್ದರು. ಅವರ ನಿಧನ ನಾಡಿಗೆ ಸಾಕಷ್ಟು ನಷ್ಟ ತಂದಿದೆ ಎಂದರು. ಮುಂಬರುವ ದಿನಗಳಲ್ಲಿ ಅವರ ಆಚಾರ ವಿಚಾರಗಳನ್ನು ಶ್ರೀಮಠದ ಚಿರಾಯುವಾಗಿ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಾಡಿನ ಶ್ರೇಷ್ಠ ಸಂತರಾದಂಥ ವಿಶ್ವೇಶ್ವರ ಸ್ವಾಮೀಜಿಯವರು ಇವತ್ತು ಅವರು ನಿಧನರಾದದ್ದು ನಮಗೆಲ್ಲರಿಗೂ ಭಾಳ ನೋವನ್ನು ತಂದಿದೆ ಮತ್ತು ನಾಡಿಗೆ ನೋವನ್ನು ತಂದಿದೆ. ಒಬ್ಬ 8 ವರ್ಷದವರಿದ್ದಾಗಲೇ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ನಾಡಿಗಷ್ಟಲ್ಲ ಇಡೀ ಭಾರತ ದೇಶದಲ್ಲಿ ಅವರು ಹೆಸರುವಾಸಿಯಾಗಿದ್ದರು. ಎಲ್ಲರನ್ನು ಸಮಾನವಾಗಿ ನೋಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಅಂಥ ಪೂಜ್ಯರು ಇವತ್ತು ನಮ್ಮನ್ನು ಅಗಲಿದ್ದು ನಾಡಿಗೆ ದೊಡ್ಡದಾದಂಥ ಹಾನಿಯಾಗಿದೆ. ಅದರಲ್ಲಿ ಧಾರ್ಮಿಕವಾಗಿ ಈ ನಾಡಿನ ಅನೇಕ ಮಠಾಧೀಶರಿಗೆ ಮಾರ್ಗದರ್ಶಕರಾಗಿದ್ದರು. ಅಂಥವ್ರನ್ನ ಕಳ್ಕೊಂಡದ್ದು ನಮ್ಮ ರಾಜ್ಯದಲ್ಲ, ರಾಷ್ಟ್ರದ ದುರ್ದೈವ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವರ ನಡೆ ನುಡಿ ಮುಂದೆ ಬರುವಂಥ ಸ್ವಾಮಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅವರು ಸದಾ ನಮ್ಮ ಎದುರಿಗೆ ಚಿರಾಯಾಗಿರುವಂತೆ ನೋಡಿಕೊಳ್ಳೋದು ಬರುವಂಥ ಸ್ವಾಮಿಗಳು ಮತ್ತು ಸಮಾಜ ಕರ್ತವ್ಯ ಅಂತ ಹೇಳ್ಕೊಂಡು ಹೇಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತೀನಿ. ಅಂಥವ್ರು ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟು ಬಂದರೆ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ.
ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ಸಂತೆ ಬಜಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಕ್ಕಳಿಗಾಗಿ ವಿಶೇಷವಾಗಿ ಸಂತೆ ಬಜಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಜೀವನದಲ್ಲಿ ಪ್ರತಿನಿತ್ಯ ದಿನ ಬಳಕೆಗೆ ಬೇಕಾದ ವಸ್ತುಗಳು, ಸಂತೆಯಲ್ಲಿ ವಿವಿಧ ತರಕಾರಿ, ಚಾಕ್ಲೇಟ್, ಹಣ್ಣು, ಮೆಣಸಿನಕಾಯಿ, ಸೊಪ್ಪು, ಈರುಳ್ಳಿ ಮಾರಾಟ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಪಾಲಕರು ಹಾಗೂ ಗಣ್ಯರು ಭಾಗವಹಿಸಿದ್ರು. ಶಾಲೆಯ ಮುದ್ದು ಮಕ್ಕಳು, ಶಿಕ್ಷಕರು ಭಾಗವಹಿಸಿ ಹಳ್ಳಿ ಸೊಬಗಿನಂತೆ ತಯಾರಿಸಿರುವುದು ಕಂಡುಬಂತು. ಕೂಡಲಗಿ ತಾಲೂಕ ಈಚಬೊಮ್ಮನಹಳ್ಳಿಯಲ್ಲಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಟೀಚರಮ್ಮ ಹಾಗೂ ಸಹಾಯಕಿ ಅಂಗನವಾಡಿ ಕೇಂದ್ರದಿಂದ ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಗ್ರಾಮಸ್ಥರು ಅವರಲ್ಲಿದ್ದ ಸಾಮಗ್ರಿಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ. ಅಂಗನವಾಡಿ ಟೀಚರ್ ಹಾಗೂ ಸಹಾಯಕಿಯನ್ನ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಸ್ತು ಕ್ರಮಕ್ಕೆ ಆಗ್ರಹ. ಸರ್ಕಾರ ಮಕ್ಕಳಿಗೆ ಕೊಡೋ ಆಹಾರ ಸಾಮಗ್ರಿಗಳನ್ನು, ಬಹುಪಾಲು ಸಾಮಗ್ರಿಗಳನ್ನು ಬಹುದಿನಗಳಿಂದ ನಿರಂತರವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ಆಹಾರ ಸಾಮಗ್ರಿಗಳನ್ನು ಅಂಗನವಾಡಿ ಟೀಚರ್ ಕಮಲಮ್ಮ ಹಾಗೂ ಸಹಾಯಕಿ ದುರ್ಗಮ್ಮ ಅಂಗನವಾಡಿ ಕೇಂದ್ರದಿಂದ ಕದ್ದೊಯ್ಯುತ್ತಿರುವಾಗ ಗ್ರಾಮಸ್ಥರ ಕೈಗೆ ಸಾಮಗ್ರಿಗಳ ಸಮೇತ ಸಿಕ್ಕಿಬಿದ್ದಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮದ ಏರಿದ ಬಿಡಾಡಿ ಗೂಳಿಗಳ ಗುದ್ದಾಟ, ಕೆಲವು ದೃಶ್ಯಗಳು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ಘಟನೆ ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಇದರ ಬಗ್ಗೆ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಮದ ಏರಿದ ಗೂಳಿಗಳ ಗುದ್ದಾಟದ ಬಗ್ಗೆ ಪ್ರಸಾರವಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಸುಮ್ಮನೆ ಕುಳಿತಿರುವುದು ವಿಪರ್ಯಾಸವೇ ಸರಿ. ಕೆಲವು ದಿನಗಳ ಹಿಂದೆ ಗೂಳಿ ಗುದ್ದಾಟದಿಂದ ಆತಂಕಗೊಂಡಿದ್ರು ಸಾರ್ವಜನಿಕರು. ಮತ್ತೆ ಚಿಕ್ಕೋಡಿ ನಗರದಲ್ಲಿ ಗೂಳಿಗಳ ಗುದ್ದಾಟದಿಂದ ಸಾರ್ವಜನಿಕರು ಹೈರಾಣಾಗಿದ್ದು ಈ ಗೂಳಿಗಳ ಗುದ್ದಾಟದಿಂದ ಫುಲ್ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಗೂಳಿಗಳಿಂದ ಹೋಗಿ ಬರುವ ಸಾರ್ವಜನಿಕರಿಗೆ, ವಾಹನಗಳಿಗೆ ತುಂಬಾನೇ ತೊಂದರೆ ಅನುಭವಿಸುವ ಪರಿಸ್ಥಿತಿ ಉಂಟಾಗಿದೆ. ಇದೇ ರೀತಿಯಾಗಿ ಗೂಳಿಗಳು ಗುದ್ದಾಟ ಮುಂದುವರಿಸಿದಲ್ಲಿ ಸಾರ್ವಜನಿಕರಿಗೆ ಅನಾಹುತ ಸಂಭವಿಸುವುದು ಕಟ್ಟಿಟ್ಟ ಬುತ್ತಿಯಾಗಿದೆ. ಈ ಕೂಡಲೇ ಆದಷ್ಟು ಬೇಗನೆ ಪ್ರಾಣ ಅಪಾಯ ಸಂಭವಿಸುವ ಒಳಗಾಗಿ ಇವುಗಳನ್ನ ತಹಸೀಲ್ದಾರ್ ಸಾಹೇಬರು ಗಮನಕ್ಕೆ ತಂದುಕೊಂಡು ಸಂಬಂಧಿಸಿದ ಪುರಸಭೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇವುಗಳನ್ನು ಕಾಡಿಗೆ ಅಥವಾ ಯಾವುದಾದರೂ ಗೋಶಾಲೆಗೆ ರವಾನಿಸಬೇಕಾಗಿದೆ ಅನ್ನುವುದೇ ನಮ್ಮ ಎಸ್ಎಸ್ಪಿ ವಾಹಿನಿಯ ಆಶಯ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ವಿಕ್ಟರಿ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಕ್ರೀಡಾಕೂಟ ಹಾಗೂ ವೀರ ಸಾವರ್ಕರ್ ಪರಿಚಯ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ವೀರ ಸಾವರ್ಕರ್ ಗ್ರೂಪ್ ಬಿಳಗಿ ಮತ್ತು ವಿಠಲ್ ಬಿದ್ರಿಯವರ ಸಹಯೋಗದಲ್ಲಿ ವಿಕ್ಟರಿ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಕ್ರೀಡಾಕೂಟ ಹಾಗೂ ವೀರ ಸಾವರ್ಕರ್ ಪರಿಚಯ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕ್ರೀಡಾಕೂಟದ ಆಯೋಜಕರು ದ್ವಿತೀಯ ವರ್ಷದಲ್ಲಿ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ. ವಿಪಿಎಲ್ 2K20 ಅಂಡರ್ 20 ವರ್ಷದವರೆಗೆ ಈ ಕ್ರಿಕೆಟ್ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರ, ನನ್ನ ಹೊರಗೆ ಬಿಡೋದಿಲ್ಲ, ನನಗೆ ಶಿಕ್ಷೆ ಆಕೈತಿ. ಸ್ವತಂತ್ರ ಹೋರಾಟವನ್ನು ಹ್ಯಾಂಗೆ ಮಾಡ್ಬೇಕು ನಮ್ಗೆ, ಯಾಕಂದ್ರೆ ಸ್ವತಂತ್ರ ಹೋರಾಟ ಇನ್ನೂ ಪೂರ್ಣಗೊಂಡಿರೋದಿಲ್ಲ. ಆ ಸಂದರ್ಭದಾಗ ಅವರು ವಿಚಾರ ಮಾಡಿ ಶೌಚಾಲಯಕ್ಕೆ ಹೋಗ್ತಾರೆ. ಹಡಗಿನಾಗಿರ್ತಕ್ಕಂಥ ಶೌಚಾಲಯಕ್ಕೆ ಹೋಗಿ ಅಲ್ಲೇ ಬಾಲ ಹಾಕೊಂಡು ಏನು ಮಾಡ್ತಾರೆ, ಶೌಚಾಲಯದ ಒಂದು ಕಿಂಡಿ ಇರ್ತದೆ. ನೀವು ಇವತ್ತು ನೋಡಿದ್ರೆ ಶೌಚಾಲಯದ ಕಿಂಡಿ ಅಂದ್ರೆ ಇದು ಕಿಡಿಕಿ ಎಷ್ಟು ಇರ್ತದೆ, ಒಂದು ಸ್ವಲ್ಪ ಇರ್ತದೆ, ಭಾಳ ಅಂದ್ರೆ 1x1 ಅಂದ್ರೆ 1 ಫೂಟ್ ಹೆಂಗಿರ್ತದೆ, 1 ಫೂಟ್ ಇರ್ತದೆ. ಅಂಥದ್ದು ಹಡಗಿಂದು ಗ್ಲಾಸಿಂದ ಇರ್ತದೆ, ಅದು ಅದನ್ನು ಹೊಡೆದ ಕೇಸ್. ವೀರ ಸಾವರ್ಕರು ಅದನ್ನು ಹೊಡೆದ ಸಮುದ್ರದ ಸಿಗ್ತಾರೆ. ಅದನ್ನು ಹೊಡೆದ ಸಿಗಬೇಕಾದ್ರೆ ಏನಕ್ಕೆ ಭಾಳ ಸಣ್ಣ ಕಿಡಿಕಿರೋದ್ರಿಂದ ಮೈಗೆಲ್ಲ ಗ್ಲಾಸ್ ಹೊಡ್ತಾರೆ ಬಿಟ್ಟಿರ್ತಾವೆ, ಮೈಗೆಲ್ಲ ರಕ್ತ ಸೋತಿರ್ತೈತಿ. ಅಂಥದ್ರಂದ್ರೆ ಸಮುದ್ರ ಜಿಗಿತಾರೆ, ಸಮುದ್ರ ಜಿಗಿದ ತಕ್ಷಣ ಅವ್ರು ಈಜು ಬರ್ತಿರ್ತೈತಿ, ಸಮುದ್ರ ಜಿಗಿದ ತಕ್ಷಣ ಈಶಾಕೊಂಡು ಹೋಗಿರ್ತಾರೆ. ಏನ್ ಮಾಡ್ತಾರೆ ಪೊಲೀಸರು, ಡೋರ್ ತೆಗಿತಾರೆ. ಪೇಜಾವರ ಸ್ವಾಮೀಜಿಯವರ ಅಗಲಿಕೆ ಬಹಳ ನೋವು ಉಂಟು ಮಾಡಿದೆ. ಅವರು ವಿಶ್ವ ಚೇತನ ತುಂಬಿಕೊಂಡಿರುವ ವಿಶ್ವಸಂತ, ನಮ್ಮ ಈ ಶತಮಾನದ ಅಪರೂಪದ ಸಂತರು ಎಂದು ಹುಬ್ಬಳ್ಳಿಯ 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮಿಗಳು ಹೇಳಿದರು. ಪೇಜಾವರ ಸ್ವಾಮೀಜಿಯವರ ಅಗಲಿಕೆ ನಮಗೆ ಬಹಳ ನೋವು ಉಂಟು ಮಾಡಿದೆ. ಅವರು ವಿಶ್ವ ಚೈತನ್ಯ ತುಂಬಿಕೊಂಡಿರುವ ವಿಶ್ವ ಸಂತ. ಅವರಂತಹ ಸಂತರನ್ನ ನಮ್ಮ ದಿನಮಾನಗಳಲ್ಲಿ ನೋಡುವುದು ತುಂಬಾ ಕಷ್ಟ. ಅವರದು ಸಮಾಜ ಮುಖಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿತ್ವ, ಅವರಲ್ಲಿರುವಂತಹ ಹೃದಯ ಶ್ರೀಮಂತಿಕೆಯನ್ನ ಮತ್ಯಾವ ಸಂತರಲ್ಲಿ ನೋಡಲು ಸಾಧ್ಯವಿಲ್ಲ. ಅವರ ದರ್ಶನ ಪಡೆಯುವುದೇ ಒಂದು ವಿಶೇಷ ಹಾಗೂ ಅಪರೂಪ. 3000 ಮಠದ ಗುರುಸಿದ್ದೇಶ್ವರ ರಾಜಯೋಗೇಂದ್ರ ಸ್ವಾಮೀಜಿಗಳು ಪೇಜಾವರ ಶ್ರೀಗಳನ್ನು ನೆನೆದು ಭಾವುಕರಾದರು. ಮಾನದ ಅಪರೂಪ ಸಂತ, ಅವರಂಥ ಸಂತರನ್ನು ಇನ್ನು ನಮ್ಮ ದಿನಮಾನಗಳಲ್ಲಿ ನೋಡೋದು ತುಂಬ ಕಷ್ಟ. ಅವರಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ, ಸಮಾಜಮುಖಿಯಾಗಿ ಸ್ಪಂದಿಸುವಂತಹ, ಸಮಾಜಮುಖಿಯಾಗಿ
ನಮ್ಮ ಭಾರತ ದೇಶವನ್ನೇ ಪರ್ಯಟನ ಮಾಡುವಂತಹ ಸಂತರನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ಲಭ, ದುರ್ಲಭರಲ್ಲಿ ದುರ್ಲಭರು ಅಂಥ ಮಹಾನುಭಾವರು ಅವರಾಗಿದ್ದರು. ಅವರಲ್ಲಿದ್ದಂತಹ ಹೃದಯ ಶ್ರೀಮಂತಿಕೆಯನ್ನು ಇಂದಿನ ದಿನಮಾನಗಳಲ್ಲಿ ಮತ್ತಾವ ಸಂತರಲ್ಲೂ ನೋಡಲಿಕ್ಕೆ ಸಾಧ್ಯವಿರಲಿಲ್ಲ. ನನ್ನ ಅವರ ಒಡನಾಟ ತುಂಬ ಆತ್ಮೀಯವಾಗಿತ್ತು. ಮೇಲಿಂದ ಮೇಲೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡ್ತಾ ಇದ್ದೆವು. ಅವರ ದರ್ಶನ ಮಾಡೋದೇ ಒಂದು ವಿಶೇಷವಾದ ಅಪರೂಪವಾದಂಥ ಒಂದು ಸಂದರ್ಭವಾಗಿತ್ತು. ಅವರ ಪ್ರತಿ ಮಾತುಗಳಲ್ಲೂ ಕೂಡ ಅರ್ಥಗರ್ಭಿತವಾದಂತಹ ಒಂದು ಸಮಾಜದ ಕಳಕಳಿಯನ್ನೇ ನಾವು ಕಾಣ್ತಾ ಇದ್ದು. ಪ್ರತಿ ಒಬ್ಬ ವ್ಯಕ್ತಿಗೂ ಬಡವನಿಂದ ಶ್ರೀಮಂತರವರೆಗೂ ಕೂಡ ಸಮಾನವಾದ ಭಾವವನ್ನು ಇಟ್ಕೊಂಡು ಆಶೀರ್ವಾದವನ್ನು ಮಾಡ್ತಿದ್ದಂತಹ ಒಬ್ಬ ಶ್ರೇಷ್ಠ ಸಂತರಾಗಿದ್ದರು. ಅಂಥವರನ್ನು ಪಡೆದಿದ್ದಂಥ ನಮ್ಮ ದೇಶ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶ ನಿಜವಾಗಲೂ ಪುಣ್ಯ ಮಾಡಿತ್ತು. ಅಂತಹ ಸಂತನಿಗೆ ಜನ್ಮ ಕೊಟ್ಟ ತಾಯಿ ತಂದೆ ಬಹಳ ಪುಣ್ಯಜೀವಿಗಳು ಅಂತ ನನ್ನ ಭಾವನೆ. ಅಂಥವರು ನಿಜವಾಗಲೂ ಮತ್ತೆ ಹುಟ್ಟು ಬರಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಕಡೆ ನಮ್ಮ ದೇಶದ ಒಳಿತಿಗಾಗಿ, ಮತ್ತೊಂದು ಕಡೆ ಅವರ ಆಧ್ಯಾತ್ಮಿಕವಾದ ವೃತ, ಆ ಸಾಧನೆ ನಿಜವಾಗಿಯೂ ಅವರನ್ನು ವಿಷ್ಣುವಿನ ಪಾದಕ್ಕೆ ಕರ್ಕೊಂಡೋಗಿದೆ. ಇದು ನನ್ನ ಪವಿತ್ರವಾದ ಭಾವನೆ. ಅವರ ಬಗ್ಗೆ ನನ್ನ ಹೃದಯ ತುಂಬಿದ ಮಾತುಗಳು, ಅವರ ಬಗ್ಗೆ ನನ್ನ ಅತ್ಯಂತ ಭಾವ ತುಂಬಿದ ಶ್ರದ್ಧಾಂಜಲಿಯ ಮಾತು. ಪೇಜಾವರ ಮಠದ ಹಿರಿಯ ಯತಿ ಶ್ರೀ ವಿಶ್ವೇಶ್ವರಯ್ಯ ತೀರ್ಥ ಸ್ವಾಮೀಜಿಯವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಪೇಜಾವರ ಶ್ರೀಗಳು ಮಾರ್ಗದರ್ಶಿ ಬೆಳಕಾಗಿ ಲಕ್ಷಾಂತರ ಜನರ ಮನದಲ್ಲಿ ಹಾಗೂ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಓಂ ಶಾಂತಿ ಎಂದು ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.